ನಮಸ್ಕಾರ, ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ವಿಶಿಷ್ಟ ಚೇತನರು ಸಮಾಜದಲ್ಲಿ ಎಲ್ಲರಂತೆ ಬದುಕಲು ಅವಕಾಶ ಕಲ್ಪಿಸಬೇಕು ಎಂದು ತುಮಕೂರಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದ್ದಾರೆ. ವಿಕಲಚೇತನರು ಯಾವುದೇ ಶಾಪಕ್ಕೆ ಗುರಿಯಾದವರಲ್ಲ, ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬದುಕಲು ಅವಕಾಶ ಮಾಡಿಕೊಡಬೇಕು. ಅವರನ್ನ ಕೀಳು ಮಟ್ಟದಲ್ಲಿ ಕಾಣುವುದು ತರವಲ್ಲ. ಅಧಿಕಾರಿಗಳು ಸರ್ಕಾರದಿಂದ ಅವರಿಗೆ ದೊರೆಯುವ ಸೌಲಭ್ಯವನ್ನ ಪ್ರಾಮಾಣಿಕವಾಗಿ ತಲುಪಿಸುವ ಕಾರ್ಯ ಮಾಡಬೇಕು ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ತುಮಕೂರಿನಲ್ಲಿ ನಡೆದ ಜಿಲ್ಲಾ ಕಿವುಡರ ಸಂಘದ ರಜತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿಶಿಷ್ಟ ಚೇತನರ ನೆರವಿಗೆ ನಾವೆಲ್ಲರೂ ಧಾವಿಸಬೇಕು. ಜಿಲ್ಲಾ ಕಿವುಡರ ಸಂಘ ಕೂಡ ಉತ್ತಮ ಕಾರ್ಯ ಮಾಡುವ ಮೂಲಕ ವಿಶಿಷ್ಟ ಚೇತನರಿಗೆ ಉತ್ತಮ ಬದುಕು ಕಲ್ಪಿಸಲು ನೆರವಾಗುತ್ತಿದೆ ಎಂದು ಶ್ಲಾಘಿಸಿದರು. ವಿಕಲಚೇತನರಿಗೆ ದೊರೆಯುವ ಸೌಲಭ್ಯವನ್ನ ಅಧಿಕಾರಿಗಳು ತಲುಪಿಸಬೇಕು. ಅವರಿಗೆ ಸಮಾಜದಲ್ಲಿ ಗೌರವ ಸಿಗುವಂತಾಗಬೇಕು. ಅವರು ಕೂಡ ಸಮಾನರಂತೆ ಎಲ್ಲರೊಟ್ಟಿಗೆ ಬದುಕುವಂತಾಗಬೇಕು. ವಿಕಲಚೇತನರು ಎಂದಿಗೂ ನಮ್ಮ ಬದುಕು ಇಷ್ಟೇ ಎಂದು ಕೋರಕದೆ ಆತ್ಮಾಭಿಮಾನ ಛಲದಿಂದ ಬದುಕುವಂತಾಗಬೇಕು ಎಂದು ಹೇಳಿದರು. ಅಂಗವಿಕಲದ ಅಧಾನಿ ಅಹಮದ್, ರಾಜ್ಯ ಆಯುಕ್ತ ಎಸ್ ನಟರಾಜ್, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮಹದೇವಯ್ಯ, ಎಂ ರಮೇಶ್, ಖುರ್ಷೀದ್ ಖಾನ್, ಜಿಎಸ್ ಸೋಮಣ್ಣ, ಗಾಯತ್ರಿ ರವೀಶ್ ಇತರರು ಉಪಸ್ಥಿತರಿದ್ದರು. ತುಮಕೂರಿನ ಶಂಕರ ಮಠದಲ್ಲಿ ವೇದಾಂತ ಭಾರತಿ ಸಂಸ್ಥೆಯಿಂದ ಭಾಷ್ಯಾಮೃತ ವಾಹಿನಿ ಸಮಾವೇಶ ನಡೆಯಿತು. ವಿದ್ಯೆ ವಿನಯ ಕಲಿಸುತ್ತೆ. ಪ್ರತಿಯೊಬ್ಬರೂ ವಿದ್ಯೆ ಕಲಿತಾಗ ಮಾತ್ರ ಸುಂದರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಎಂದು ಪಾವಗಾಡದ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷ ಸ್ವಾಮಿ ಜಪಾನಂದಜಿ ತಿಳಿಸಿದರು. ತುಮಕೂರಿನ ಶಂಕರ ಮಠದಲ್ಲಿ ಆಯೋಜಿಸಿದ ಭಾಷ್ಯಾಮೃತ ವಾಹಿನಿ ಸಮಾವೇಶದಲ್ಲಿ ಮಾತನಾಡಿ, ಭಗವದ್ಗೀತೆ ಮತ್ತು ಉಪನಿಷತ್ಗಳು ಮಾನವ ಸಂಕುಲಕ್ಕೆ ಅಗಾಧವಾದ ವಿಚಾರಗಳನ್ನು ತಿಳಿಸಿವ. ಬದುಕುವ ದಾರಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮೌಲ್ಯಗಳನ್ನು ನೀಡಿವ. ಭಗವದ್ಗೀತೆಯಲ್ಲಿ ತಿಳಿಸಿರುವ ವಿಚಾರಗಳನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ತಿಳಿಸಿದರು. ಇಂದು ಯಾರೇ ಆಗಲಿ ಸಮಯ ವ್ಯರ್ಥ ಮಾಡಬಾರದು. ಸಮಯ ವ್ಯರ್ಥ ಮಾಡುವುದು ನಮ್ಮ ಸೋಲಿನ ಪ್ರತೀಕವಾಗಲಿದೆ. ಸಮಯಕ್ಕೆ ಹೆಚ್ಚು ಬೆಲೆ ಕೊಡುವವರು ಸಮಾಜದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಸಮಯ ಹಾಳು ಮಾಡದೆ ಓದಿನಲ್ಲಿ ಆಸಕ್ತಿ ಹೊಂದಿ ಸಾಧನೆಯ ಶಿಖರ ಏರಬೇಕು ಎಂದು ಸಲಹೆ ನೀಡಿದರು. ಸಮಯ ಭಗವದ್ಗೀತೆ ಓದ್ತಾ ಇದ್ದೀರಲ್ಲ ಅಂತ ಹೇಳ್ತಾನೆ. ಅವರು ನಕ್ಕೊಂಡು ಹೇಳ್ತಾರೆ, ವಿದ್ಯಾ ದದಾತಿ ವಿನಯಂ ಅಂದಾಗೆ ಅವನನ್ನು ಏನು ಮಾತಾಡಕ್ಕಲ್ಲ ನಕ್ತಾರೆ. ಆದ್ರೆ ಕಂಟಿನ್ಯೂ ಮಾಡ್ತಾರೆ. ಸಾಯಂಕಾಲ ಆಗೋಯ್ತು, ತಕ್ಷಣ ಅವರು ಎದ್ದು ಮುಂದಕ್ಕೆ ಹೋದಾಗ ಝಡ್ ಸೆಕ್ಯೂರಿಟಿಯ ಇವರೆಲ್ಲ ಬರ್ತಾರೆ, ಪೊಲೀಸ್ನವರೆಲ್ಲ. ಆಮೇಲೆ ಕೆಂಪು ಲೈಟ್ ಇರುವ ಒಂದು ಕಾರ್ ಬರುತ್ತೆ. ಇವ್ರು ನೋಡಿ ಈ ಹುಡುಗ ಗಾಬರಿ ಆಗ್ತಾನೆ. ಸರ್ ಯಾರು ನೀವು ಅಂತಾರೆ. ಅವ್ರು ಹೇಳ್ತಾರೆ, ನಾನೇ ವಿಕ್ರಮ್ ಸಾರಾಭಾಯಿ. ಮೈ ಡಿಯರ್ ಬಾಯ್, ರಿಮೆಂಬರ್ ಎವ್ರಿ ಕ್ರಿಯೇಷನ್ ಹ್ಯಾಸ್ ಎ ಕ್ರಿಯೇಟರ್. ಪದ ನೋಡಿ, ಎವ್ರಿ ಕ್ರಿಯೇಷನ್ ಹ್ಯಾಸ್ ಎ ಕ್ರಿಯೇಟರ್. ಏಷು ಸರ್ವೇಶು ಭೂತೇಶು ಗೂಢಾತ್ಮ ನ ಪ್ರಕಾಶತಿ ಇದು ಅದ್ರಯ ವರ್ಯ ಸೂಕ್ಷ್ಮಯ ಸೂಕ್ಷ್ಮ ದರ್ಶಕಿ. ಇಂಥ ವಿಚಾರ ಇದೆ. ನೀ ನನಗೇನು ಹೇಳಿದೆ, ಟೈಮ್ ವೇಸ್ಟ್ ಮಾಡ್ತಿದ್ಯಾ ಸೈಂಟಿಸ್ಟ್ ಅಂತ ಹೇಳ್ತೀಯಲ್ಲ. ಸ್ವಾಮೀಜಿ ಹೇಳ್ತಾರೆ, ವೇರ್ ಸೈನ್ಸ್ ಎಂಡ್ಸ್ ರಿಲಿಜನ್ ಬಿಗಿನ್ಸ್. ಈ ವಿಚಾರ ಹೇಳಬೇಕು ಅನ್ನೋದು ನಾವು ನಮ್ಮ ಯುವಕರಿಗೆ. ಇವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಯಾಕೆ ನಮ್ಮ ಧರ್ಮದ ವಿಚಾರನ ಹೇಳ್ತಾ ಇದ್ದೀವಿ? ಪರಧರ್ಮದಲ್ಲ, ನಮ್ಮ ಧರ್ಮದ ವಿಚಾರನ ಹೇಳ್ತಿದ್ವಿ, ಉಪನಿಷತ್ಗಳ ವಿಚಾರನ ಹೇಳ್ತೀವಿ. ಇಲ್ಲಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಮೆರಿಕದಲ್ಲಿ, ಶೋ ಮೀ ಒನ್ ಬಾಯ್ ಲೈಕ್ ನಚಿಕೇತ.
ಒಂದು ಬಾಯ್ ಲೈಕ್ ನಚಿಕೇತ ಯಮ ಅಂದ್ರೆ ಗಡಗಡಗಡ ನಡುವಂತಹ ಸಂದರ್ಭದಲ್ಲಿ ಯಮನ ಮುಂದೆ ನಿಂತ್ಕೊಂಡು ಯಮನಿಗೆ ಪ್ರಶ್ನೆ ಕೇಳುವಂತ ಶಂಕರ ಭಾರತಿ ಮಹಾಸ್ವಾಮೀಜಿ, ಮಾಧವಾಶ್ರಮ ಮಹಾಸ್ವಾಮೀಜಿ, ನಾಗರಾಜ್ ರಾವ್, ಚಂದ್ರಶೇಖರ್ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರಾಜ್ಯದ ಮೈತ್ರಿ ಸರ್ಕಾರ ಜಿಲ್ಲೆಯ ಪಾಲಿನ ಹೆಮ್ಮೆನೀರು ವಂಚಿಸಿ ರಾಮನಗರಕ್ಕೆ ಕೊಂಡೊಯ್ಯಲು ಮುಂದಾಗಿದೆ ಎಂದು ಗೋಪಿಯಲ್ಲಿ ಸಂಸದ ಬಸವರಾಜ್ ಆರೋಪಿಸಿದ್ದಾರೆ. ರಾಜ್ಯ ಮೈತ್ರಿ ಸರ್ಕಾರ ಜಿಲ್ಲೆಗೆ ಬರುತ್ತಿರುವ ಹೇಮಾವತಿ ನಾಲಾ ನೀರನ್ನ ವಂಚಿಸಿ ರಾಮನಗರಕ್ಕೆ ಕೊಂಡೊಯ್ಯಲು ಯೋಜನೆ ರೂಪಿಸಿದ. ಇದು ಚಾಲನೆಯಾದರೆ ಜಿಲ್ಲೆಯ ರೈತರು ವಿಷ ಕುಡಿಯಬೇಕಾದೀತು. ಜಿಲ್ಲೆಯ ಎಲ್ಲ ತಾಲೂಕಿನ ರೈತರು ಹೋರಾಟ ಮಾಡಬೇಕಿದೆ ಎಂದು ಸಂಸದ ಜಿಎಸ್ ಬಸವರಾಜು ಎಚ್ಚರಿಸಿದ್ರು. ಗುಬ್ಬಿ ಪಟ್ಟಣದ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ನೂತನ ಸಂಸದರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಜಿಲ್ಲೆಗೆ ಹೇಮಾವತಿ ಎತ್ತಿನಹೊಳೆ ಭದ್ರಾ ಯೋಜನೆಯಿಂದ ಅನ್ಯಾಯವಾಗಿದೆ. ಅಲ್ಲದೆ 24 ಟಿಎಂಸಿ ಹೇಮಾವತಿ ನೀರು ಹರಿಯದೆ ರೈತರಿಗೆ ಅನ್ಯಾಯವಾಗಿದೆ. ಇದು ಸಲ್ಲದೆ ಮೈತ್ರಿ ಸರ್ಕಾರ ಗುಬ್ಬಿ ತಾಲೂಕಿನ ಶಿವಪುರ ಬಳಿ ಜಿಲ್ಲೆಗೆ ಬರುತ್ತಿರುವ ಹೇಮಾವತಿ ನಾಲಾ ನೀರನ್ನ ವಂಚಿಸಿ ರಾಮನಗರಕ್ಕೆ ಕೊಂಡೊಯ್ಯಲು ಯೋಜನೆ ರೂಪಿಸಿದೆ. ಇದು ಚಾಲನೆಯಾದರೆ ಜಿಲ್ಲೆಯ ರೈತರು ವಿಷ ಕುಡಿಯಬೇಕಾದೀತು. ಜಿಲ್ಲೆಯ ಎಲ್ಲ ತಾಲೂಕಿನ ರೈತರು ಹೋರಾಟ ಮಾಡಬೇಕಿದೆ ಎಂದರು. ಶಾಸಕ ಮಾಧುಸ್ವಾಮಿ ಮಾತನಾಡಿ, ಜಿಲ್ಲೆಗೆ ಹೇಮಾವತಿ ಎತ್ತಿನಹೊಳೆ ಭದ್ರಾ ಯೋಜನೆಯಲ್ಲಿ ಅನ್ಯಾಯವಾಗಿದೆ. ಅಲ್ಲದೆ ರಾಮನಗರಕ್ಕೆ ಪೈಪ್ ಮೂಲಕ ನೀರು ತೆಗೆದುಕೊಂಡು ಹೋಗುವ ಯೋಜನೆ ರೂಪಿಸಿ ಈಗಾಗಲೇ 614 ಕೋಟಿ ಹಣ ಬಿಡುಗಡೆ ಮಾಡಿದ. ಸಂಸದರು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಕುಡಿಯುವ ನೀರಿನ ವಿಚಾರವಾಗಿ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಬೇಕಿದೆ. ಕೇಂದ್ರದ ಅನುದಾನವನ್ನು ನೀರಾವರಿಗೆ ಹಾಗೂ ರಸ್ತೆ ಅಭಿವೃದ್ದಿಗೆ ಬಳಸಿ ಜಿಲ್ಲೆಯ ಅಭಿವೃದ್ದಿಗೆ ಶ್ರಮಿಸಬೇಕಿದೆ ಎಂದರು. ಶಾಸಕ ಮಸಾಲೆ ಜಯರಾಮ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಾಂಜನೀಯ, ಜಗನ್ನಾಥ್, ನವ್ಯಬಾಬು, ಭಾರತಿ, ಮುಖಂಡರಾದ ಬೆಟ್ಟಸ್ವಾಮಿ ಇತರರು ಇದ್ದರು. ಹೈನುಗಾರಿಕೆಗೆ ಇಂದು ರೈತರಿಗೆ ಆದಾಯ ಮೂಲವಾಗಿದೆ ಎಂದು ಶಿರಾದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ತಿಳಿಸಿದ್ರು. ರಾಜ್ಯದಲ್ಲಿಯೇ ತುಮಕೂರು ಹಾಲು ಒಕ್ಕೂಟ ನಂಬರ್ 1 ಸ್ಥಾನದಲ್ಲಿದ್ದು ದಿನನಿತ್ಯ 7.92 ಲಕ್ಷ ಹಾಲು ಉತ್ಪಾದನೆ ಆಗುತ್ತಿದೆ. ಇದಕ್ಕೆಲ್ಲ ಕಾರಣ ಹೈನುಗಾರರು, ನಿಮ್ಮ ಶ್ರಮದಿಂದಲೇ ಈ ಯಶಸ್ಸು ಗಳಿಸಲು ಸಾಧ್ಯವಾಗಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ತಿಳಿಸಿದ್ರು. ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಎನ್ಡಿಪಿ ಯೋಜನೆಯಲ್ಲಿ ಶಿರಾ ತಾಲೂಕಿನ ಚಿಕ್ಕತಿಮ್ಮನಹಳ್ಳಿ ಹಾಗೂ ಗುಳಿಗೇನಹಳ್ಳಿಯಲ್ಲಿ ನಿರ್ಮಿಸಿರುವ ಸಂಘಗಳ ಬಿಎಂಸಿ ಘಟಕ ಉದ್ಘಾಟನೆ ಹಾಗೂ ವಿವಿಧ ಕಾರ್ಯಕ್ರಮಗಳ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರೈತರಿಗೆ ಹೈನುಗಾರಿಕೆ ಆದಾಯದ ಮೂಲವಾಗಿದೆ. ವ್ಯವಸಾಯದಿಂದ ನಷ್ಟ ಹೊಂದಿ ಸಾಲದ ಸುಳಿಯಲ್ಲಿದ್ದ ರೈತರಿಗೆ ಹೈನು ಮೋದಮೆ ಆಶಾದಾಯಕವಾಗಿದೆ. ವ್ಯವಸಾಯ ಉಪ ಕಸುಬಾಗಿ ಹೈನುಗಾರಿಕೆ ಕಸುಬಾಗಿದೆ.
ರೈತರಿಗೆ ಎಂತಹ ಬರಗಾಲ ಬಂದರೂ ತಮ್ಮ ಊರಿನಲ್ಲಿಯೇ ಜೀವನ ಮಾಡುತ್ತೇವೆ ಎಂಬ ಧೈರ್ಯ ಬಂದಿದ. ಯಾವ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಂಘ ಇದೆಯೋ ಆ ಗ್ರಾಮ ಇಂದು ಸುಖವಾಗಿದೆ ಎಂದು ಹೇಳಿದ್ರು. ಲಕ್ಷ ಒಂದು ಗ್ರಾಮಕ್ಕೆ ಬಂದ್ರೆ ಆ ಗ್ರಾಮದಲ್ಲಿ ಇರ್ತಕ್ಕಂತ ಕುಟುಂಬಗಳು ಇವತ್ತು ನೆಮ್ಮದಿಯಾಗಿ ಹೆಚ್ಚು ವಹಿವಾಟುವಂತರಾಗಿ ಆ ಕುಟುಂಬಗಳು ಇವತ್ತು ಹೆಚ್ಚು ಶಿಕ್ಷಣವಂತರಾಗದಕ್ಕೆ ಆ ಮಕ್ಕಳು ಶಿಕ್ಷಣವಂತರಾಗೋದಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನೀವಿವತ್ತು ಹೆಚ್ಚು ಈ ಒಂದು ಉದ್ಯಮ ನಿಮ್ಮೆಲ್ಲರಿಗೂ ಕೂಡ ಶಕ್ತಿಯನ್ನು ತುಂಬಿದೆ. ಅದರಲ್ಲಿ ಹೆಚ್ಚು ಇವತ್ತು ಮಹಿಳೆಯರು ನೀವು ಈ ಉದ್ಯಮದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದೀರಾ. ಆದ್ರಿಂದ ಈ ಮಹಿಳಾ ಈ ಒಂದು ಏನು ಹೈನುಗಾರಿಕೆ ಅನ್ನೋ ಉದ್ಯಮ ಇವತ್ತು ನಿಮ್ಮ ವ್ಯವಸಾಯ ನಿಮ್ಮೆಲ್ಲರಿಗೂ ಕೂಡ ಒಂದು ಉಪಕಸವಾಗಿದೆ. ಇಂದಿನ ದಿನಗಳಲ್ಲಿ ಇವತ್ತು ಹೈನುಗಾರಿಕಾ ಉದ್ಯಮ ಒಂದು ಉಪಕಸವಾಗಿತ್ತು, ವ್ಯವಸಾಯ ಒಂದು ಪ್ರಮುಖವಾದಂತಹ ನಮಗೆ ಒಂದು ಕಸಬಾಗಿತ್ತು. ಆದ್ರೆ ಇವತ್ತೇನಾಗ್ತಾ ಇದೆ, ವ್ಯವಸಾಯ ಉಪಕಸಬಾಗಿ ಹೈನುಗಾರಿಕೆ ಉದ್ಯಮ ಒಂದು ಕಸಬಾಗ್ತಾ ಇದೆ. ಸಂಸದ ಎ ನಾರಾಯಣಸ್ವಾಮಿ ಮಾತನಾಡಿ, ಹೈನುಗಾರಿಕೆಯಿಂದ ಇಡೀ ಕುಟುಂಬ ನಿರ್ವಹಣೆ ಮಾಡಬಹುದು. ತುಮಕೂರು ಹಾಲು ಒಕ್ಕೂಟ 8 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುತ್ತಿದ್ದು ಇದನ್ನ ಮೀರಿಸುವ ಕಾರ್ಯವಾಗಬೇಕು ಎಂದು ಅವರು ಬಯಲುಸೀಮೆ ಪ್ರದೇಶಕ್ಕೆ ನೀರು ಒದಗಿಸುವ ಭದ್ರಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ ಸದ್ಯಕ್ಕೆ 367 ಕೆರೆಗಳಿಗೆ ಗುರುತ್ವ ಬಲದ ಮೂಲಕವೇ ಪೈಪ್ಲೈನ್ ಮಾಡಿ ಕೆರೆಗಳನ್ನು ತುಂಬಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ಶಿಬಿರ, ಮಿಶ್ರಿತ ತಳಿ ಕರುಗಳ ಪ್ರದರ್ಶನ, ತಾಲೂಕಿನ ಹಾಲು ಉತ್ಪಾದಕರ ಸಂಘ ಸದಸ್ಯರು ಹಾಗೂ ಸದಸ್ಯರ ಅಂಗವಿಕಲ ಮಕ್ಕಳಿಗೆ ಪರಿಕರಗಳ ವಿತರಣೆ ನಡೆಯಿತು. ಶಾಸಕ ಜೆಸಿ ಮಾಧುಸ್ವಾಮಿ, ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಸಿವಿ ಮಹಾಲಿಂಗಪ್ಪ, ವ್ಯವಸ್ಥಾಪಕ ನರಸಿಂಹನ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಸದಸ್ಯ ಅಂಜುಕ್ ಇತರರು ಇದ್ದರು. ಕುಣಿಗಲ್ ತಾಲೂಕಿಗೆ ಹೆಮ್ಮೆನೀರು ಹರಿಸುವ ಕಾಮಗಾರಿಗೆ ಮಂಜೂರಾತಿ ನೀಡಿದ್ದ ಸರ್ಕಾರ ಹಾಗೂ ನಾಯಕರಿಗೆ ಮುಖಂಡ ರಂಗಣ್ಣಗೌಡ ಅಭಿನಂದನೆ ಸಲ್ಲಿಸಿದರು. ಕುಣಿಗಲ್ ತಾಲೂಕಿಗೆ ಹೆಮ್ಮೆ ನೀರು ಹರಿಸಲು ಲಿಂಕ್ ಕೆನಾಲ್ ಕಾಮಗಾರಿಗೆ ಮಂಜೂರಾತಿ ನೀಡಿದ ರಾಜ್ಯ ಸರ್ಕಾರ ಹಾಗೂ ವಿವಿಧ ಹಂತದ ಜನಪ್ರತಿನಿಧಿಗಳಿಗೆ ತಾಲೂಕಿನ ಜನತೆಯ ಪರವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ಅಭಿನಂದನೆ ಸಲ್ಲಿಸಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ತಾಲೂಕಿಗೆ ಹೆಮ್ಮೆ ನೀರು ಹರಿಸಲು ಕಾಲುವೆ ನಿರ್ಮಾಣವಾಗಿದ್ದರೂ ನಿಗದಿತ ಪ್ರಮಾಣದ ನೀರು ಹರಿಸಲು ಸಾಕಷ್ಟು ಅಡೆತಡೆಗಳಿದ್ದ ಕಾರಣ ನಾಲೆಯಲ್ಲಿ ನೀರು ಹರಿಸಿದರೂ ತಾಲೂಕಿಗೆ ನೀರು ಹರಿಯದೆ ತಾಲೂಕಿನ ಜನತೆ ರೈತರು ಪರದಾಡುವಂತಾಗಿತ್ತು. ಈ ನಿಟ್ಟನಲ್ಲಿ ಸಂಸದ ಡಿಕೆ ಸುರೇಶ್, ಶಾಸಕ ಡಾ ರಂಗನಾಥ್ ತಾಲೂಕಿಗೆ ಹೆಮ್ಮೆ ನೀರು ನಿಗದಿ ಪ್ರಮಾಣದಲ್ಲಿ ಹರಿಸಲು ಲಿಂಕ್ ಕೆನಾಲ್ ಮೂಲಕ ಯೋಜನೆ ರೂಪಿಸಿ ರೈತರ ಯಾವುದೇ ಭೂಮಿ ವಶಪಡಿಸಿಕೊಳ್ಳದೆ ಸುಮಾರು 70 ಕಿಲೋಮೀಟರ್ ನಾಲೆಯಲ್ಲಿ ಹರಿದು ತಾಲೂಕಿಗೆ ಬರಬೇಕಿದ್ದ ನೀರು 35 ಕಿಲೋಮೀಟರ್ ಅಂತರದಲ್ಲಿ ಪೈಪ್ಲೈನ್ ಮೂಲಕ ಗುರುತ್ವಾಕರ್ಷಣೆ ಮೂಲಕ ತಾಲೂಕಿಗೆ ಹರಿದು ಬರುವ ಕಾಮಗಾರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು, ಈ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡುವ ಮೂಲಕ ತಾಲೂಕಿನ ಜನತೆಗೆ ರೈತರಿಗೆ ಹೆಮ್ಮೆ ನೀರು ಲಭಿಸಲಿದೆ. ಇದರಿಂದ ಜಿಲ್ಲೆಯ ಯಾವುದೇ ತಾಲೂಕಿನ ನೀರಾವರಿ ಹಕ್ಕನ್ನ ಕಸಿಯದೆ ತಾಲೂಕಿನ ಪಾಲಿನ ಹೆಮ್ಮೆ ನೀರು ಹರಿಸಲು ಸಾಕಷ್ಟು ಅನುಕೂಲವಾಗಲಿದೆ ಎಂದರು. ಕಾಲುವೆ ಮಾಡಿದ್ರು ಹೇಮಾವತಿಯಲ್ಲಿ ಡ್ಯಾಮಲ್ಲಿ ನೀರು ತುಂಬಿದ್ರು ಬರ್ತಾ ಇಲ್ಲ ಅಂತ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ಶಾಸಕರು, ಸಂಸದರ ಒತ್ತಾಯದಿಂದ ಲಿಂಕ್ ಕೆನಾಲ್ ಮಾಡೋಕ್ಕೆ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟದೆ. ಲಿಂಕ್ ಕೆನಾಲ್ ಮಾಡೋದ್ರಿಂದ ನಮ್ಮ ಕುಣಿಗಲ್ ತಾಲೂಕಿನ ಸರಾಗ ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ನೀರು ಬಂದು ತಾಲೂಕಿನ ರೈತರು ಸಂತೋಷದಿಂದ ವ್ಯವಸಾಯ ಮಾಡೋಕ್ಕೆ, ನೀರಾವರಿ ಅನುಕೂಲ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಈ ಲಿಂಕ್ ಎಷ್ಟು ಕಿಲೋಮೀಟರ್ ಬಳಸುತ್ತೆ? ಈ ಲಿಂಕ್ ಕೆನಾಲ್ ಏನಪ್ಪಾ ಅಂತಂದ್ರೆ, ಮೊದಲು ನಮ್ಮ ತುಮಕೂರಿಂದ ಬಳಸ್ಕೊಂಡು ಗೂಳೂರು, ಹೆಬ್ಬೂರು ಈ ಕಡೆಯಿಂದ ಬಳಸ್ಕೊಂಡು ನಮ್ಗೆ ಅಲ್ಲಿ ಕುಣಗಲ್ ಬರೋ ಅಷ್ಟರಲ್ಲಿ ನೀರನ್ನ ಒತ್ತಡದಿಂದ ರಾಜಕೀಯ ಒತ್ತಡದಿಂದ ಬರೋಕ್ಕೆ ತುಂಬ ತೊಂದರೆ ಆಗೋದು. ಪ್ರತಿ ವರ್ಷ ನಾವು ನೀರಾವರಿ ನೀರು ಬೇಕು ಅಂತಲೇ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಹೋರಾಟ ಮಾಡಬೇಕಾಗದು. ಈ 70 ಕಿಲೋಮೀಟರ್ ಈಗ ಸಚಿವ ಸಂಪುಟದ ಆದೇಶದಂತೆ. ಮುಖಂಡರಾದ ಕುಮಾರ್, ಸ್ವಾಮಿ, ಬೋರೇಗೌಡ ಇತರರು ಇದ್ದರು. ತುಮಕೂರಿನ ಕನ್ನಡ ಭವನದಲ್ಲಿ ಸೂಲಗಿತ್ತಿ ನರಸಮ್ಮ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ತುಮಕೂರಿನ ಕನ್ನಡ ಭವನದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸೂಲಗಿತ್ತಿ ನರಸಮ್ಮ ಅವರ 99ನೇ ಹುಟ್ಟುಹಬ್ಬದ ಅಂಗವಾಗಿ ಸೂಲಗಿತ್ತಿ ನರಸಮ್ಮ ರಾಷ್ಟೀಯ ಪ್ರಶಸ್ತಿ ವಿತರಣೆ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಪಾಲಿಕೆ ಆಯುಕ್ತ ಭೂಬಾಲನ್ ಮಾತನಾಡಿ, ಸಾಧಕರು ನಮಗೆಲ್ಲ ಪ್ರೇರಣೆಯಾಗಬೇಕು. ಈ ನಿಟ್ಟನಲ್ಲಿ ಸೂಲಗಿತ್ತಿ ನರಸಮ್ಮ ಅವರು ನೂರಾರು ಹೆರಿಗೆ ಮಾಡಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಪಾಲಿಕೆ ಮೇಯರ್ ಲಲಿತಾ ರವೇಶ್, ಕಸಬಾ ಜಿಲ್ಲಾಧ್ಯಕ್ಷೆ ಬಾಹಾ ರಾಮಕುಮಾರಿ, ಸಾಹಿತಿ ಶೈಲಾ ನಾಗರಾಜ್, ಅನ್ನಪೂರ್ಣ ವೆಂಕಟಾನಂಜಪ್ಪ, ಸೂಲಗಿತ್ತಿ ನರಸಮ್ಮ ಪುತ್ರ ಶ್ರೀರಾಮ್ ಇತರರು ಭಾಗವಹಿಸಿದರು.
ರೈತರು ಕೃಷಿ ಆದಾಯಗಳಿಂದ ಮಾಹಿತಿ ಪಡೆದು ಬೇಸಾಯ ಮಾಡಬೇಕು ಎಂದು ವಿಜಯಪುರದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ವಿಜಯಪುರದ ರೈತರು ರಾಗಿ, ಜೋಳ, ಹಿಪ್ಪು, ನೇರಳೆ, ದ್ರಾಕ್ಷಿ, ತೊಗರಿ ಮುಂತಾದ ಬೆಳೆಗಳ ಬಗ್ಗೆ ಕಾಲಕಾಲಕ್ಕೆ ತಜ್ಞ ಕೃಷಿ ಅಧಿಕಾರಿಗಳ ಸಲಹೆ ಪಡೆದು ಬೇಸಾಯ ಮಾಡಬೇಕು. ಇಲ್ಲವಾದಲ್ಲಿ ಒಂದೇ ಬಾರಿಗೆ ಎಲ್ಲರೂ ಹೆಚ್ಚು ಬೆಳೆ ಬೆಳೆದರೆ ಬೆಲೆ ಸಿಗದೆ ಆರ್ಥಿಕ ನಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ದೇವನಹಳ್ಳಿ ರಸ್ತೆಯ ವಿಜಯಪುರದ ಬಸಪ್ಪನ ತೋಪಿನ ಬಳಿ ನೂತನವಾಗಿ ನಿರ್ಮಿಸಿದ ಕೃಷಿ ಭವನದ ಉದ್ಘಾಟನೆ ಹಾಗೂ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇನ್ನೆರಡು ತಿಂಗಳಲ್ಲಿ ಎಚ್ಎನ್ ವ್ಯಾಲಿಯ ಪರಿಷ್ಕರಿಸಿದ ನೀರು ದೇವನಹಳ್ಳಿ ತಾಲೂಕಿನ ಕೆರೆಗಳಿಗೆ ಹರಿಯಲಿದ್ದು ಅಂತರ್ಜಲ ಮಟ್ಟ ಏರುವ ಮೂಲಕ ಈ ಭಾಗವು ಮಲೆನಾಡಿನ ರೀತಿ ವೈಭವ ಕಾಣಲಿದೆ ಎಂದರು. ದೇವನಹಳ್ಳಿ ತಾಲೂಕಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ಎರಡನೇ ಮಲೆನಾಡು ಆಗ್ತದೆ. ಯಾಕಂದ್ರೆ ಸುಮಾರು 8-9 ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರು ಬರ್ತದೆ. ನೀರು ಬಂದಾದ ಮೇಲೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗೆ ಬಹಳ ಡಿಮ್ಯಾಂಡ್ ಸ್ಟಾರ್ಟ್ ಆಗ್ತದೆ. ಇವತ್ತೇನು ರೈತರು ಇಲ್ಲಿ ಕೇಳಲು 10-20 ಜನ ಬಂದು ಕೂತ್ಕೊಂತೀರಿ, ಆವತ್ತು 1000-1500 ಜನ ರೈತರುಗಳು ಆಫೀಸ್ ಹತ್ರ ಅಲಿಬೇಕಾಗ್ತದೆ. ಅದನ್ನೆಲ್ಲ ಈಗಿನಿಂದ ಇವತ್ತು ಬಳಸ್ಕೊಳ್ಳಿ. ಇನ್ನು 3 ತಿಂಗಳೊಳಗಡೆ ಖಂಡಿತವಾಗ್ಲೂ ಎಚ್ಎನ್ ವ್ಯಾಲಿ, ಹೆಬ್ಬಾಳ ಮತ್ತೆ ನಾಗವರ ವ್ಯಾಲಿ ನೀರು ನಮ್ಮ ತಾಲೂಕು ಬಂದೇ ಬರ್ತದೆ. ಆ ರೈತರಿಗೆ ಬೋರ್ವೆಲ್ ಅಂತರ್ಜಲ ಮಟ್ಟ ವೃದ್ಧಿ ಆಗೋದಕ್ಕೆ ಏಕೈಕ ಕಾರಣ ಅಂದ್ರೆ ಯಾವುದೋ ಒಂದು ನೀರು ನಮ್ಮ ಕೆರೆಗಳು ತುಂಬಿಟ್ರೆ ಸಾಕಪ್ಪ. ಈ ಸುತ್ತಮುತ್ತ ಭಾಗದ ಇರೋ ಕೆರೆಗಳಲ್ಲಿ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಹೋಗ್ತದೆ. ತೋಟ ಮಾಡೋದಕ್ಕೆ ಎಲ್ಲರೂ ಆಸಕ್ತಿ ವಹಿಸ್ತಾರೆ. ಇದರಿಂದ ಈಗಿನಿಂದ ನೀವೆಲ್ಲ ಸಜ್ಜಾಗಿರ್ಬೇಕು, ಸನ್ನದ್ಧರಾಗಿರಬೇಕು. ತಾಲೂಕು ರೈತ ಸಂಪರ್ಕ ಕೇಂದ್ರದ ಉಪನಿರ್ದೇಶಕಿ ಮಂಜುಳಾ ಮಾತನಾಡಿ, ನೂತನ ಭವನದ ನಿರ್ಮಾಣದಿಂದ ರೈತರಿಗೆ ಸಾಕಷ್ಟು ಮಾಹಿತಿ ಮತ್ತು ಸವಲತ್ತು ದೊರೆಯಲಿದ್ದು ಕೃಷಿ ಇಲಾಖೆ ಸಹಯೋಗದೊಂದಿಗೆ ಕೃಷಿಯಲ್ಲಿ ಬೇಕಾಗುವ ಭೂಮಿ ಸಿದ್ದಗೊಳಿಸುವ, ಬಿತ್ತನೆ, ನೀರಾವರಿ, ಕಳೆ ನಿಯಂತ್ರಣ, ಔಷಧಿ ಸಿಂಪಡಣೆ ಮತ್ತು ಒಕ್ಕಣೆ ಮಾಡುವ ಯಂತ್ರಗಳು, ಟ್ರಾಕ್ಟರ್, ಟಿಲ್ಲರ್ ಮತ್ತಿತರೆ ಯಂತ್ರೋಪಕರಣಗಳು ರೈತರಿಗೆ ಕೈಗೆಟಕುವ ದರದಲ್ಲಿ ನೀಡಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಒಂದು ಯೋಜನೆಯನ್ನು ಒಂದು ವರ್ಷ ಅಸೋಸಿಯೇಟ್ ಅಂತ ಒಂದು ಸಿದ್ದನಗುರುಗೆ ಆಯ್ಕೆ ಆಗಿರ್ತಾರೆ. ಅವರು ಈ ಒಂದು ಕಾರ್ಯ ಒಂದು ಕೃಷಿ ಯಂತ್ರಧಾರೆಯ ಒಂದು ಕೇಂದ್ರವನ್ನು ನಡ್ಕೊಂಡು ಹೋಗ್ತಾರೆ. ಈ ಒಂದು ಅಂದರೆ ಎಲ್ಲರಿಗೂ ಅಂತಂದರೆ ಈಗ ಕೃಷಿ ಅಭಿಯಾನ ವರ್ಷ ವರ್ಷನೂ ಮಾಡ್ತಾರೆ. ಕೃಷಿಗೆ ಸಂಬಂಧಿಸಿದ ಎಲ್ಲ ಸೌಲಭ್ಯಗಳು ಏನಿದ್ರೂ ಎಲ್ಲ ಹೇಳ್ತಾರೆ. ಆದರೆ ರೈತರಿಗೆ ಇರೋವಂಥ ಒಂದೇ ಒಂದು ತೊಂದರೆ ಏನು ಅಂದರೆ ಮಳೆ. ಮಳೆ ಒಂದು ನಮ್ಮ ಕೈಯಲ್ಲಿಲ್ಲ. ಕೈಯಲ್ಲಿ ಅದು ಪ್ರಕೃತಿ ಅಂತ ಏನಿದೆಯೋ ಅದರಲ್ಲಿ ಈ ಮಳೆ ಯಾವಾಗ ಬರುತ್ತೆ ಏನು ಬರುತ್ತೆ ಅದು ಸಕಾಲಕ್ಕೆ ಬಂದು ರೈತರಿಗೆ. ಇದೇ ಸಂದರ್ಭದಲ್ಲಿ ಕೃಷಿ ಹೊಂಡ ಫಲಾನುಭವಿಗಳಿಗೆ ಹೊಂಡ ನಿರ್ಮಿಸಲು ಅನುಮತಿ ಪತ್ರ ನೀಡಲಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯೆ ರಾಧಮ್ಮ ಮುನಿರಾಜ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣಗೌಡ, ನಿರ್ದೇಶಕ ಹುರುಳಗುರ್ಕಿ ಶ್ರೀನಿವಾಸ್ ಇತರರು ಇದ್ದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಮುನಿಯಪ್ಪ ಗುದ್ದಲಿ ಪೂಜೆ ನೆರವೇರಿಸಿದರು. ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ಯಾವರಹಳ್ಳಿಯಿಂದ ಕಂಬಾಲಹಳ್ಳಿ ಗ್ರಾಮದವರೆಗೆ 70 ಲಕ್ಷದ ವೆಚ್ಚದಲ್ಲಿ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿ, ದೊಡ್ಡತೇಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದೇಗರಹಳ್ಳಿಗೆ 1 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ, 40 ಲಕ್ಷ ವೆಚ್ಚದಲ್ಲಿ ಎಸ್ ದೇವಕನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯ ಚಕ್ಕಪ್ಪನಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಹಾಗೂ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ ಗುಡ್ಲುಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ವಿ ಮುನಿಯಪ್ಪ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಕಾರ್ಯಕ್ರಮ ಜಾರಿಗೆ ತಂದಿದ್ದು ಸರ್ಕಾರಿ ಯೋಜನೆಗಳನ್ನು ಜನರು ಸದುಪಯೋಗ ಮಾಡಿಕೊಳ್ಳಬೇಕು. ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳ ನಿರ್ಮಾಣಕ್ಕೂ ವಿಶೇಷ ಆದ್ಯತೆ ನೀಡಲಾಗುವುದು. ಕಾಮಗಾರಿಗಳನ್ನು ನಿಗದಿತ ಸಮಯದಲ್ಲಿ ಗುಣಮಟ್ಟದಿಂದ ಪೂರ್ಣಗೊಳಿಸುವ ಮೂಲಕ ಅಭಿವೃದ್ಧಿಗೆ ಸಹಕಾರ ನೀಡಬೇಕು. ಸ್ಥಳೀಯರು ಕೂಡ ಸ್ಥಳೀಯ ಕಾಮಗಾರಿಗಳ ಬಗ್ಗೆ ಗಮನ ಹರಿಸುವ ಜೊತೆಗೆ ಹಳ್ಳಿಗಳಲ್ಲಿ ಸ್ವಚ್ಛತೆ ಕಾಪಾಡಲು ಮುಂದಾಗಬೇಕು ಎಂದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.